ಅಂದ್ರೆ ಈಗ ಕಾಂಗ್ರೆಸ್ನವರು ಅಂದ್ರೆ ಇವು ಎಕ್ಸಿಸ್ಟ್ ಮಾಡಲು ನಂಬಂಗಿಲ್ಲ ಸುಳ್ಳು ಅಂದ್ರೆ ಎಲ್ಲಾ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ ಅಂತ. ಪ್ರಿಯಾಂಕರ್ಗೆ ಅವ್ರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಟ್ ಹೊಲಿಸ್ಕೊಂಡಿದ್ರು ಉಲ್ಟಾ ಹೊಡಿತು ಅಂತಂದಿದ್ದಾರೆ ಸರ್. ನೋಡಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿದಿಲ್ಲ, ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳಬೇಕಲ್ಲ. ಹಾಗಾದ್ರೆ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ಬಿಜೆಪಿ ಅಧಿಕಾರ ಬರ್ತದೆ ಅಂತ ಎಲ್ಲಿ ಹೇಳಿಲ್ಲ. ಅತಂತ್ರ ಅಂತ ಅಂತೇಳಿ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು, ಬಟ್ 135 ಸೀಟ್ ಗೆದ್ದು ಕಾಂಗ್ರೆಸ್ ಅಂತ. ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು? ಕಾಂಗ್ರೆಸ್ಸೇ ತೋರಿಸಿತ್ತು. ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲ್ ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಈಗ ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬು ಹೇಳುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿಜೆಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯ್ತು. ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಾನಲ್ಗಳು ಸುದ್ದಿ ಸಂಸ್ಥೆಗಳು ಏನು ಇವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ 99% ಎಲ್ಲರೂ ಹೇಳ್ತಾ ಇರೋದು ಅದೇ. ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ. ನಾನು ಹೇಳಿದ್ದಿಲ್ಲ, ಹಿಂದೂ ಹೇಳಿದ್ದೀನಿ, ಬೆಳಗಾವಿಯಲ್ಲಿ ಜನರ ಆಶೀರ್ವಾದ ಇದೆ ಮತ್ತು ಅತಿ ಹೆಚ್ಚು ಮತಗಳಾದ್ದರಿಂದ ನಾನು ಗೆಲ್ತೀನಿ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಹೇಳಿದ್ದೆ. ಇವತ್ತು ಹೇಳ್ತೀನಿ, ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮತಗಳಾದ್ದರಿಂದ ನಾನು ಭಾರತೀಯ ಜನತಾ ಅತಿ ಹೆಚ್ಚು ಸರ್ 8 ಲಕ್ಷ ಏನು ನಾನು ಅದನ್ನು ಲೆಕ್ಕಾಚಾರ ಮಾಡೋಕೆ ಹೋಗಿಲ್ಲ, ಅತಿ ಹೆಚ್ಚು ಮತಗಳಾದ್ದರಿಂದ ಗೆದ್ದು ಬರ್ತೀನಿ. ಸರ್ ಇವತ್ತು ಪ್ರಿಯಾಂಕರ್ಗೆ ಅವರು ಹೇಳಿದ್ದಾರೆ 400 ಪಾರ್ ಅಂತಾರೆ ಬಿಜೆಪಿ ಅವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರಿಗೆ ಜನರು ಆಶೀರ್ವಾದ ಮಾಡಲ್ಲ ಅಂತ. ನೋಡಿ, ಸಂವಿಧಾನ ಬದಲಾವಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದ್ದಾರೆ. ಇವರು ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ. ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂಥದ್ದು ನಡೀತಾ ಇದೆ. ಸಂವಿಧಾನ ಬದಲಾವಣೆ ಮಾಡ್ತಾರೆ ಇದು ಭಾಳ ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡುವಂಥ ಮನಸ್ಸು ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಇದಿಲ್ಲ. ಸರ್ ಈಗ ಏನು ವಾಲ್ಮೀಕಿ ನಿಗಮದ ಹಗರಣ ಆಗಿದೆ, ಈಗಲೂ ಸಹ ಇನ್ನೂ ಸಚಿವ ಸ್ಥಾನ ಸಚಿವರು ಇವೆಲ್ಲ ನಾಗೇಂದ್ರ ರಾಜೀನಾಮೆ ಪಡೀತಲ್ಲ, ಯಾವ ರೀತಿ ಹೋರಾಟ ಇತ್ತು? ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆನೂ. ನಾನು ಒಂದು ಹೇಳ್ತೀನಿ, ಇಮಿಡಿಯೇಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲು ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ. ಇಷ್ಟೊಂದು ಪ್ರಯೋಪಿಷಯ ಹಗರಣ ಆದಮೇಲೂ ಸಹಿತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಕೆ ಗೆಟ್ಟವಂಥ ಸರ್ಕಾರ ಅಂತ, ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರು ರಾಜೀನಾಮೆ ತಗೋಬೇಕಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಈ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗ್ತದೆ ಅಂತ ತಾವು ಹೇಳ್ತಾ ಇದ್ರಿ, ಈಗ ರಿಸಲ್ಟ್ ಹತ್ರ ಬಂದದ, ಯಾವ ರೀತಿ ಬದಲಾವಣೆ ಆಗ್ತದೆ ಚುನಾವಣೆ ನಂತರ? ನೋಡಿ, ಲೋಕಸಭಾ ಚುನಾವಣೆ ಆದ್ಮೇಲೆ ನಾನು ಹೇಳ್ತೀನಿ, ಕಾಂಗ್ರೆಸ್ನೊಳಗೆ ಏನೊಂದು ಇಂಟರ್ನಲ್ ಆಂತರಿಕ ಕಲಹ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ. ಸಿ ಎಂ ಡಿ ಸಿ ಎಂ ನಡುವೆ ನಡೆಯುವಂಥ ಕಾದಾಟ ಇರ್ಬೋದು, ಡಿಫರೆನ್ಸ್ ಇರ್ಬೋದು, ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ. ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ಕಮಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ. ಅಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ಜನ ಅಸಮಾಧಾನದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಇಲೆಕ್ಷನ್ ಏನು ಬೇಕಾದರೂ ಆಗ್ಬೋದು. ಈಗ ಡಿ ಕೆ ಶಿ ಒಂದು ಆರೋಪ ಮಾಡಿದ್ರೆ ಕೇರಳದಲ್ಲೂ ಒಂದು ಯಾಗ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ವಿರುದ್ಧ, ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿದ್ರು, ಶತ್ರು ಭೈರವಿ ಯಾಗ ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜೆ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಬೀಸ್ತವರು ಇಲ್ಲ, ಈಸ್ ಎಕ್ಸ್ಪರ್ಟ್, ಅದರಲ್ಲಿ ಎಕ್ಸ್ಪರ್ಟ್ ಇದ್ದಂಥವ್ರು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಅಲ್ಲ ಅವರು ಹೇಳ್ತಾರಲ್ಲ ಅದಕ್ಕೆ ಕೌಂಟರ್ ಮಾಡಲಿಕ್ಕೂ ಅವ್ರು ಗುರ್ತಿದೆ. ಆ ರೀತಿ ಯಾರು ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಏನು ಮಾಡ್ಬೇಕು ಅನ್ನೋದು ಗುರ್ತಿದೆ ಡಿ ಕೆ ಶಿವಕುಮಾರ್ಗೆ. ಹೀಗಾಗಿ ಕೇರಳ ಅಲ್ಲ ಮತ್ತೆ ಇನ್ನೊಂದು ಎಲ್ಲರ ಭೂಗತದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನು ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಶಿವಕುಮಾರ್ಗೆ. ಅಂದ್ರೆ ಮಾಡಿದ್ದು ಕರೆ ಅಂತಾರೆ. ಅಲ್ಲಿ ನಾ ಏನು ಹೇಳೋದು,
ಕರೆಯಿತು ಸುಳ್ಳಂತ ಗುರ್ತಿಲ್ಲ. ಆದರೆ ಈ ರೀತಿ ಅವರು ಹೇಳಿ ಈಗ ತಮ್ಮ ತಾವೇ ಒಂದು ರೀತಿ ಕೆಳ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ಈ ರೀತಿ ಯಾವ ಮತ್ತೊಂದರಿಂದ ಒಬ್ಬ ಮನುಷ್ಯನಿಗೆ ವಿನಾಶ ಆಗ್ತದೆ, ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು, ಬೆಳಗಿನ ಸಾಯಂಕಾಲ ಅದನ್ನೇ ಮಾಡ್ತಿದ್ರು. ಹೀಗಾಗಿ ನಾವು ಬಸವಣ್ಣ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು, ಇಂಥವ್ರದ್ರಲ್ಲಿ ನಂಬಿಕೆಯೇ ಇಲ್ಲ ನನಗೆ. ಆದರೆ ಡಿ ಕೆ ಶಿವಕುಮಾರ್ ಅಂತವರು ಈ ರೀತಿ ಹೇಳ್ತಾರೆ ಅಂತಂದರೆ ಅದರಲ್ಲಿ ಹೀ ಇಸ್ ಎಕ್ಸ್ಪರ್ಟ್. ಯಾಗ ಯತ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ 4 ಗಂಟೆಗೂ 5 ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್. ಈಗ ಯಾವ್ದೋ ಯಾವ್ದೋ ಬಗ್ಗೆ ಏನೋ ಮಾತಾಡಿದ್ರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗ್ತದೆ.